మాతాడు యేసువే భక్తి మౌనదియాలిసువే శూన్యమనద నెలదొడగే బిత్తు నిన్న శుభవార్తె చిగురాగిసు మరవాగిసు ಬದುಕೆಲ್ಲ ಫಲವಾಗಿಸು ಚಿಗುರಾಗಿಸು ಮರವಾಗಿಸು ಬದುಕೆಲ್ಲ ಫಲವಾಗಿಸು ಸ್ವರ್ಗದೊಡೆಯಗೆ ಶರಣಾಗಿಸು ಮಾತಾಡು ಯೇಸುವೇ ಭಕ್ತಿ ಮೌನದಿಯಾಲಿಸುವೇ ಮರಳಿನಲಿ ಸ್ವಾರ್ಥ ಮನೆ ಕಟ್ಟಿದೆ ಬಿರುಗಾಳಿ ಬೀಸುತ್ತಿದೆ ನದಿಯು ಕಿ ಹರಿಯುತ್ತಿದೆ ಮನೆ ಕುಸಿಯುತ್ತಿದೆ ಭ್ರಮೆ ಕರಗುತ್ತಿದೆ ಶೂನ್ಯ ಮನೆ ತುಂಬಿದೆ ನಿನ್ನ ಶುಭವಾರ್ತೆಯ ತಳಹದಿಯ ಮೇಲೆ ಉಳುಮೆಯ ಮನೆ ಕಟ್ಟುವೆ ಆ ಮನೆಯಲ್ಲಿ ವಾಸಿಸುವೆ ಆ ಮನೆಯಲ್ಲಿ ವಾಸಿಸುವೆ ಮಾತಾಡು ಯೇಸುವೆ ಭಕ್ತಿ ಮೌನದಿಯಾಲಿಸುವೆ ತೆರೆಯುವುದು ಹುಡುಕಿರಿ ಸಿಕ್ಕುವುದು ಕೇಳಿರಿ ದೊರೆಯುವುದು ಎಂದರು ಯೇಸು ಪ್ರಭು ನಿನ್ನ ವಾರ್ತೆಯನ್ನು ನಂಬಿ ಬಂದಿಹೇನು ನೀಡು ದರುಶನವ ಮನ ಮಂದಿರದಿ ಜೀವ ಜ್ಯೋತಿಯನು ಹಚ್ಚು ಬಾಯೇಸುವೆ ಆ ಬೆಳಕಲಿ ವಾಸಿಸುವೆ ಆ ಬೆಳಕಲಿ ವಾಸಿಸುವೆ ಮಾತಾಡು ಯೇಸುವೆ ಭಕ್ತಿ ಮೌನದಿಯಾಲಿಸುವೆ ಮನದ ನೆಲದೊಳಗೆ ಬಿತ್ತು ನಿನ್ನ ಶುಭವಾರ್ತೆ ಚಿಗುರಾಗಿಸು ಮರವಾಗಿಸು ಬದುಕೆಲ್ಲ ಫಲವಾಗಿಸು ಚಿಗುರಾಗಿಸು ಮರವಾಗಿಸು ಬದುಕೆಲ್ಲ ಫಲವಾಗಿಸು ಸ್ವರ್ಗದೊಡೆಯಗೆ ಶರಣಾಗಿಸು ಮಾತಾಡು ಯೇಸುವೆ ಭಕ್ತಿ ಮೌನದಿಯಾಲಿಸುವೆ
ಸಬ್ಬತ್ ದಿನದ ಆರಾಧನೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸಿ ಪ್ರೀತಿಸಿ ವಂದಿಸುವನಾಗಿರ್ತೇನೆ. ನಾವು ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ನನ್ನ ಸ್ವಾಮಿ. ಈ ಸಬ್ಬತ್ ದಿನದ ಆರಾಧನೆಯನ್ನು ನಿಮಗೆ ದಯಪಾಲಿಸಿ ಕೊಟ್ಟಿದೆಯೇ, ನಿನಗೆ ಸ್ತೋತ್ರ. ಈ ಆರಾಧನೆಯಲ್ಲಿ ನಿನ್ನ ದಿವ್ಯವಾದ ಪ್ರಸನ್ನತೆಯೊಟ್ಟಿಗೆ, ನಿನ್ನ ಆತ್ಮನ ಅಭಿಷೇಕದ ಒಟ್ಟಿಗೆ, ನಿನ್ನ ಆತ್ಮನ ನಡೆಸುವಿಕೆಯಲ್ಲಿ ನೀನು ನಡೆಸು ಸ್ವಾಮಿ. ಆದಿಯಿಂದ ಅಂತ್ಯದವರೆಗೂ ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ನಡೆಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ದಿನದಿಂದ ಪ್ರಾರ್ಥಿಸಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್. ದಿನದ ಆರಾಧನೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸಿ ಪ್ರೀತಿಸಿ ವಂದಿಸುವವನಾಗಿರುತ್ತೇನೆ. ಈ ಆರಾಧನೆಗೆ ನಾವು ಆರಿಸಿಕೊಂಡಂತ ದೇವರ ವಾಕ್ಯ ಭಾಗವು ಶ್ರೀ ಮಾರ್ಕಂಬರದ ಸುವಾರ್ತೆ 5:25-34 ಶ್ರೀ ಮಾರ್ಕಂಬರದ ಸುವಾರ್ತೆ 5:25-34 ಈ ವಾಕ್ಯ ಭಾಗದಲ್ಲಿ ದೇವರು ನಿನ್ನ ನಂಬಿಕೆಯ ಜೀವಿತವನ್ನು, ನಿನ್ನ ನಂಬಿಕೆಯ ಆತ್ಮವನ್ನು ಬಲಪಡಿಸುವವನಾಗಿದ್ದಾನೆ. ಆಸಕ್ತಿಯಿಂದ ನೀನು ಕೇಳುವವನಾಗು. ದೇವರ ಆಶೀರ್ವಾದ, ದೇವರು ಕೊಡುವಂತಹ ಶಕ್ತಿಯನ್ನು, ದೇವರು ಕೊಡುವಂತಹ ಬಲವನ್ನು, ನಿನ್ನ ಜೀವಿತದಲ್ಲಿ ಬೇಕಾಗಿರುವಂತಹ
ವಿಶೇಷವಾಗಿ ಬೇಕಾಗಿರುವಂತ ಅದ್ಭುತವನ್ನು ನೀನು ಹೊಂದಿಕೋ ಈ ವಾಕ್ಯವನ್ನು ನಿನ್ನ ಆಸಕ್ತಿಯಿಂದ ಕೇಳುವನಾಗು ದೇವರ ಮಗುವೇ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ ಆಗ 12 ವರ್ಷದಿಂದ ರಕ್ತಕುಸುಮ ರೋಗದಿಂದ ಒಬ್ಬ ಹೆಂಗಸು ಬಂದಳು ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ ಈಕೆಗಿರುವಂತ ರೋಗವನ್ನು ಈಕೆ ಅನೇಕ ವೈದ್ಯರಿಗೆ ತೋರಿಸ್ತಾರೆ ಒಬ್ಬ ವೈದ್ಯನಿಗೆ ತೋರಿಸಿದಾಗ ಒಂದು ವಿಧಾನದಲ್ಲೇ ಟ್ರೀಟ್ಮೆಂಟ್ ಕೊಡ್ತಾನೆ ರೋಗ ವಾಸಿಯಾಗಲ್ಲ ಆ ವೈದ್ಯನ ಬಿಟ್ಬಿಡ್ತಾಳೆ ಇನ್ನೊಂದು ವೈದ್ಯರ ಹತ್ರ ಹೋಗ್ತಾಳೆ ಆಸಕ್ತಿಯಿಂದ ಆಸೆಯಿಂದ ಹೋಗ್ತಾಳೆ ಈ ಡಾಕ್ಟರ್ ಹತ್ರ ಅದಕ್ಕಾದ್ರೂ ಹೋದ್ರೆ ನನ್ನ ರೋಗ ವಾಸಿಯಾಗುತ್ತೇನೋ ಅಂತ ಹೋಗಿ ತೋರಿಸ್ತಾಳೆ ವಾಸಿಯಾಗೋದಿಲ್ಲ ಆತನ ಕೊಡೋ ಒಂದು ಟ್ರೀಟ್ಮೆಂಟ್ ಇಂದ ವಾಸಿಯಾಗೋದಿಲ್ಲ ಇನ್ನೊಬ್ಬ ಸರ್ಜನ್ ಹತ್ರಕ್ಕೆ ಹೋಗ್ತಾಳೆ ಒಳ್ಳೆಯ ದೊಡ್ಡ ಡಾಕ್ಟರ್ ಹತ್ರ ಹೋಗ್ತಾಳೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಹತ್ರ ಹೋಗಿ ತೋರಿಸ್ತಾರೆ ತೋರಿಸಾಗ ಆತನು ಕೊಡುವಂತ ಟ್ರೀಟ್ಮೆಂಟ್ ಅನ್ನು ತಗೊಂಡಾಗ ಆಕೆಗೆ ಯಾವ ಬದಲಾವಣೆಯನ್ನು ಕಾಣುವುದಿಲ್ಲ ಎಲ್ಲ ವೈದ್ಯರು ಆಕೆಯನ್ನು ನೋಡಿ ಆಕೆಯ ಜೀವಿತದಲ್ಲಿ ಬದಲಾವಣೆಯನ್ನು ತರದೆ ಸುಮ್ಮನೆ ನಿಂತು ಬಿಡ್ತಾರೆ ಆಕೆಯ ಜೀವಿತವು ಆರೋಗ್ಯವನ್ನು ಹೊಂದಿಕೊಳ್ಳದೆ ರೋಗದಲ್ಲಿಯೇ ನರಳುತ್ತಿರುತ್ತದೆ ಪ್ರಿಯ ದೇವರ ಮಗುವೇ ಈಕೆ ಈಕೆ ಅನ್ಕೊಂಡಿರ್ಬೋದು ನಾನು ಯಾರ ಹತ್ರಕ್ಕೆ ಹೋದ್ರೆ ನನ್ನ ಜೀವನದಲ್ಲಿ ನನ್ನ ದೇಹದಲ್ಲಿ ಆರೋಗ್ಯ ಸಿಗುತ್ತೆ ನನ್ನ ಜೀವನದಲ್ಲಿ ಆಶೀರ್ವಾದ ಬರುತ್ತೆ ಯಾರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಯಾರ ಹತ್ರ ಹೋದ್ರೆ ಯಾವ ವಾಕ್ಯನ ಹೋದ್ರೆ ಅಂತ ಈಕೆ ಜೀವನದಲ್ಲಿ ಅನ್ಕೊಂಡಿರ್ಬೋದು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಗುವೇ ಈಕೆ ಅನೇಕ ಕಷ್ಟಗಳಿಂದ ಬಳಲಿ ಕಣ್ಣೀರಿನಿಂದ ನರಳುತ್ತಿರುವಂತ ಸಮಯದಲ್ಲಿ ಈಕೆ ಯೇಸು ಕ್ರಿಸ್ತನ ಬಗ್ಗೆ ತಿಳಿದುಕೊಳ್ಳುವುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಯೇಸು ಕ್ರಿಸ್ತನ ಬಗ್ಗೆ ಕೇಳುವುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಯೇಸು ಕ್ರಿಸ್ತನನ್ನು ಕೇಳಿದಂತ ಯೇಸು ಕ್ರಿಸ್ತನ ಬಗ್ಗೆ ತಿಳಿದಂತ ಈಕೆಯ ಜೀವಿತದಲ್ಲಿ ಈಕೆ ನಿರ್ಧಾರಕ್ಕೆ ಬರ್ತಾಳೆ ನಾನು ಕ್ರಿಸ್ತನನ್ನು ಮುಟ್ಟಬೇಕು ಯೇಸುವನ್ನು ಮುಟ್ಟಬೇಕು ಆತನ ವಸ್ತ್ರವನ್ನು ನಾನು ತಾಕಬೇಕು ಪ್ರಿಯ ದೇವರ ಮಗುವೆ ಆತನು ಆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಜನರ ಗುಂಪು ಆತನನ್ನು ನೂಕ್ತಾ ಇರ್ತದೆ ಎಲ್ಲರೂ ಮುಟ್ತಾ ಇರ್ತಾರೆ ಈಕೆ ಹಿಂದೆಯಿಂದ ಹೋಗಿ ನಂಬಿಕೆಯಿಂದ ಆತನ ವಸ್ತ್ರವನ್ನು ಮುಟ್ಟುವುದನ್ನು ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಮುಟ್ಟಿದ ಕೂಡಲೇ ಯಾವ ವೈದ್ಯನು ಮಾಡದೇ ಇರುವಂತ ಕೆಲಸವನ್ನು ಯಾವ ಡಾಕ್ಟರ್ಗಳು ಮಾಡದೇ ಇರುವಂತ ಕೆಲಸವನ್ನು ಯಾವ ಔಷಧಿಯು ಮಾಡದೇ ಇರುವಂತ ಕೆಲಸವನ್ನು ಕ್ರಿಸ್ತನು ಆಕೆಯ ಜೀವಿತದಲ್ಲಿ ಮಾಡ್ತಾನೆ ಯಾವುದರಿಂದ ಆಕೆಯು ದೇವರ ಮೇಲೆ ಕ್ರಿಸ್ತನನ್ನು ನಂಬಿ ಆ ನಂಬಿಕೆಯನ್ನು ಆ ನಂಬಿಕೆಯ ಹೆಜ್ಜೆಯಿಂದ ಹೆಜ್ಜೆ ಇಟ್ಟಾಗಲೇ ಆತನ ವಸ್ತ್ರವನ್ನು ಮುಟ್ಟಿದಾಗಲೇ ಆಕೆಯ ಜೀವಿತದಲ್ಲಿ 12 ವರ್ಷಗಳಿಂದ ಕಾಡುತ್ತಿರುವಂತ ರೋಗವು ಬಿಟ್ಟು ಹೋಗುತ್ತದೆ ತತ್ಕ್ಷಣವೇ ಆತನನ್ನು ಮುಟ್ಟಿದ ಕೂಡಲೇ ಆಕೆಯಲ್ಲಿರುವಂತ ರೋಗವು ಆಕೆಯನ್ನು ಬಿಟ್ಟು ಹೋಗುತ್ತದೆ ಎಂದು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ನಿನ್ನ ಸಮಸ್ಯೆಗೋಸ್ಕರ ನೀನು ಅನೇಕ ಜನರ ಹತ್ರ ಹೋಗಿರ್ಬೋದು ನಿನ್ನ ರೋಗಕ್ಕೋಸ್ಕರ ಅನೇಕ ವೈದ್ಯರೊಟ್ಟಿಗೆ ನೀನು ತೋರಿಸಿರ್ಬೋದು ಯಾವ ವೈದ್ಯರು ನಿನ್ನ ಕಷ್ಟವನ್ನು ನಿನ್ನ ರೋಗವನ್ನು ನಿನ್ನಿಂದ ತೆಗೆದಕ್ಕೆ ಆಗದೇ ಇರಬಹುದು ಈ ದಿನ ನಿನ್ನನ್ನು ಹುಡುಕಿಕೊಂಡು ಕ್ರಿಸ್ತನು ಬಂದಿದ್ದಾನೆ ಕ್ರಿಸ್ತನು ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾನೆ ಕ್ರಿಸ್ತನನ್ನು ಕ್ರಿಸ್ತನ ವಸ್ತ್ರವನ್ನು ಕ್ರಿಸ್ತನ ವಾಕ್ಯವನ್ನು ನಂಬಿಕೆಯಿಂದ ನೀನು ಮುಟ್ಟು ನಿನ್ನನ್ನು ಪೀಡಿಸುತ್ತಿರುವಂತ ರೋಗವು ನಿನ್ನನ್ನು ಪೀಡಿಸುತ್ತಿರುವಂತ ಪಾಪವು ನಿನ್ನನ್ನು ಪೀಡಿಸುತ್ತಿರುವಂತ ಕೆಟ್ಟ ಚಟವು ನಿನ್ನನ್ನು ಪೀಡಿಸುತ್ತಿರುವಂತ ವ್ಯಭಿಚಾರದ ಆತ್ಮವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತನ್ನ ನಾಮದ ಮಹಿಮೆಗೋಸ್ಕರ ನಿನ್ನನ್ನು ಬಿಟ್ಟು ಹೋಗುತ್ತದೆ ಈ ವಾಕ್ಯವನ್ನು ಕೇಳುತ್ತಿರುವಂತ ದೇವರ ಮನುಷ್ಯನೇ ನಿನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನ ಶಕ್ತಿ ಈ ದಿನ ಹೊರಡುತ್ತದೆ ದೇವರ ನಾಮದ ಮಹಿಮೆಗೋಸ್ಕರ ಆತನು ನಿನ್ನ ಜೀವನದಲ್ಲಿ ಈ ದಿನ ಆತನ ಶಕ್ತಿಯನ್ನು ಹೊರಡಿಸುವನಾಗಿದ್ದಾನೆ ಪ್ರಿಯ ದೇವರ ಮಗುವೆ ಎಷ್ಟು ಜನರ ಎಷ್ಟು ಅವಮಾನ ಪಟ್ಟಿರಬಹುದು
ನಿನ್ನ ಪ್ರಾರ್ಥನೆಗೆ ಅನೇಕ ವರ್ಷಗಳಿಂದ ಉತ್ತರ ಬರದೇ ಇರಬಹುದು, ಅನೇಕ ವರ್ಷಗಳಿಂದ ನೀನು ಮಕ್ಕಳಿಲ್ಲದೆ ಜೀವಿಸುತ್ತಿರಬಹುದು, ಅನೇಕ ವರ್ಷಗಳಿಂದ ನಿನ್ನ ಕುಟುಂಬದಲ್ಲಿರುವಂತಹ ಜನರು ಬದಲಾವಣೆ ಇಲ್ಲದೆ ಪಾಪದ ಜೀವಿತದಲ್ಲಿ ಇರುತ್ತಿರಬಹುದು. ಯೇಸು ಕ್ರಿಸ್ತನು ಈ ದಿನ ವಾಕ್ಯ ರೂಪವಾಗಿ ನಿನ್ನ ಕುಟುಂಬಕ್ಕೆ, ನಿನ್ನ ಜೀವಿತಕ್ಕೆ ನಿನ್ನಲ್ಲಿ ಆಶೀರ್ವಾದವನ್ನು ಕೊಡುವುದಕ್ಕೋಸ್ಕರ ಆತನ ಶಕ್ತಿಯಿಂದ ನಿನ್ನನ್ನು ತಾಕುವವನಾಗಿದ್ದಾನೆ. ನಂಬಿಕೆಯಿಂದ ಈ ವಾಕ್ಯವನ್ನು ಕೇಳುತ್ತಿದ್ದೀಯ ದೇವರ ಮಗುವೇ, ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಕಾಣ್ತೀಯ. ಯೇಸುವಿನ ಹೆಸರಲ್ಲಿ ಹೊಂದಿಕೋ. ದೇವರ ಸೇವಕನಾಗಿ, ದೇವರ ಮನುಷ್ಯನಾಗಿ ಈ ದಿನ ನಾನು ಹೇಳ್ತಾ ಇದ್ದೀನಿ, ನಂಬಿಕೆಯಿಂದ ನೀನು ದೇವರ ವಾಕ್ಯವನ್ನು ನಂಬಿ, ಆ ನಂಬಿಕೆಯ ಮೂಲಕ ವಾಕ್ಯವನ್ನಿಟ್ಟು ನೀನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುವುದಾದರೆ ನಿನ್ನ ಜೀವಿತದಲ್ಲಿ ಬದಲಾವಣೆ, ನಿನ್ನ ಪ್ರಾರ್ಥನೆಗೆ ಉತ್ತರ. ಅನೇಕ ವರ್ಷಗಳಿಂದ ಬದಲಾಗದೇ ಇರುವಂತಹ ಜನರು ಬದಲಾಗುತ್ತಾರೆ, ಕಾಣದೇ ಇರುವಂತಹ ಆಶೀರ್ವಾದವು ಕಾಣುತ್ತೀಯ. ದೇವರ ನಾಮದ ಮಹಿಮೆಗೋಸ್ಕರ ಪರಿಶುದ್ಧಾತ್ಮ ದೇವರು ಎಲ್ಲರಲ್ಲೂ ಕಾರ್ಯ ಸಾಧಿಸುವಂತ ದೇವರು ಈ ದಿನ ತನ್ನ ಶಕ್ತಿಯ ಮೂಲಕ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುವವನಾಗಿದ್ದಾನೆ. ಮುಂದೆ ಇರುವಂತಹ ದಿನಗಳು ಬಹು ಘೋರವಾಗಿದೆ. ಆದ್ದರಿಂದ ಆ ಘೋರವಾದ ದಿನಗಳನ್ನು ನೀನು ಎದುರಿಸಲು ನಿನಗೆ ಬೇಕು ಇವತ್ತು ಈ ದಿನ ಏನು ಗೊತ್ತಾ? ಕ್ರಿಸ್ತನಲ್ಲಿರುವಂತಹ ಶಕ್ತಿ. ದೇವರ ನಾಮದ ಮಹಿಮೆಗೋಸ್ಕರ ದೇವರು ತನ್ನನ್ನು ನಂಬಿರೋರಿಗೆ ದೇವರು ಕೊಡ್ತಾನೆ. ನಿನ್ನ ಪಾಪದಿಂದ ನಿನಗೆ ಬಿಡುಗಡೆ, ವಿಶೇಷವಾದ ಬಿಡುಗಡೆ, ವಿಶೇಷವಾದ ನೂತನ ಶಕ್ತಿ. ದೇವರ ಮಗುವೆ, ದೇವರ ವಾಕ್ಯ ಹೇಳುತ್ತೆ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯವನ್ನು ಕೊಡುತ್ತದೆ. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯವನ್ನು ಕೊಡುತ್ತದೆ. ಯೇಸು ಕ್ರಿಸ್ತನ ವಾಕ್ಯದಲ್ಲಿರುವಂತಹ ಶಕ್ತಿಯು ಈ ದಿನ ಮುಂದೆ ಬರುವಂತಹ ಕಠಿಣವಾದ ದಿನಗಳನ್ನು ಎದುರಿಸಲಿಕ್ಕೆ ಧೈರ್ಯದ ನಂಬಿಕೆಯನ್ನು, ಧೈರ್ಯದ ಬಲವನ್ನು ಈ ದಿನ ಕ್ರಿಸ್ತನ ಹೆಸರಿನಲ್ಲಿ ನೀನು ಹೊಂದಿಕೊಳ್ಳುತ್ತಿದ್ದೀಯ. ಪ್ರಿಯ ದೇವರ ಮಗುವೆ, ದೇವರ ನಾಮದ ಮಹಿಮೆಗೋಸ್ಕರ ದೇವರು ಈ ಕಾರ್ಯನ ಮಾಡ್ತಾರೆ. ನಿನ್ನ ಜೀವಿತದಲ್ಲಿ ಅದ್ಭುತ ಬೇಕಾ? ಅದ್ಭುತ ಬೇಕಾಗಿದ್ರೆ ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋನಾಗು. ದೇವರ ಚಿತ್ತ ನಿನ್ನಲ್ಲಿ ನೆರವೇರುತ್ತೆ, ದೇವರ ಉದ್ದೇಶ ನಿನ್ನಲ್ಲಿ ನೆರವೇರುತ್ತೆ. ನಿನ್ನ ಪ್ರಾರ್ಥನೆ ಕೇಳಬಾರದು ಅಂತ ದೇವರ ಚಿತ್ತ ಇರಲ್ಲ. ನಿನ್ನ ಪ್ರಾರ್ಥನೆ ಕೇಳದಿದ್ದಂಗೆ ದೇವರು ಕಿವಿ ಮುಚ್ಕೊಳ್ಳಲ್ಲ. ನಿನ್ನ ತಪ್ಪನ್ನ ಒಪ್ಪಿಕೊಂಡು ನೀನು ಬಿಟ್ಟುಬಿಟ್ರೆ ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾನೆ, ದೇವರು ನಿನ್ನ ಪ್ರಾರ್ಥನೆಯನ್ನ ಕೇಳ್ತಾನೆ. ಅನೇಕ ವರ್ಷಗಳಿಂದ ಕಾಣದೇ ಇರುವಂತಹ ಅದ್ಭುತವನ್ನು ನೀನು ನೋಡ್ತೀಯ. ದೇವರ ನಾಮದ ಮಹಿಮೆಗೋಸ್ಕರ, ದೇವರ ನಾಮದ ಮಹಿಮೆಗೋಸ್ಕರ ನೀನು ಈ ದಿನವೇ ಅದ್ಭುತವನ್ನು ಕಾಣ್ತೀಯ. ನೀನು ಯಾರೇ ಆಗಿರ್ಬೋದು, ಈ ವಾಕ್ಯವನ್ನು ಕೇಳುತ್ತಿರುವಂತ ಪ್ರಿಯ ದೇವರ ಮಗುವೆ, ಕ್ರಿಸ್ತನು ನಿನಗೋಸ್ಕರ ಸತ್ತಿದ್ದಾನೆ. ಕ್ರಿಸ್ತನು ನಿನಗೋಸ್ಕರ ಈಗ ಜೀವಂತವಾಗಿ ಬಂದಿದ್ದಾನೆ, ನಿನ್ನನ್ನು ಮುಟ್ಟುವುದಕ್ಕೋಸ್ಕರ, ನಿನ್ನಲ್ಲಿ ತನ್ನ ಶಕ್ತಿಯನ್ನು ಹರಡುವುದಕ್ಕೋಸ್ಕರ. ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ಕ್ರಿಸ್ತನ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನು ಕಳ್ಕೊಳ್ಳಬೇಡ. ಈಕೆ ಅನೇಕ ವೈದ್ಯರೊಟ್ಟಿಗೆ ತೋರಿಸಿದ್ರು ಯಾವ ಬದಲಾವಣೆಯನ್ನು ಕಾಣಲಿಲ್ಲ, ಆದರೆ ನಂಬಿಕೆಯ ಹೆಜ್ಜೆಯನ್ನು ಈಕೆಯ ಜೀವಿತದಲ್ಲಿ ಇಟ್ಟಳು. ನನ್ನನ್ನು ಸೃಷ್ಟಿಸಿ ರೂಪಿಸಿದಂತ ದೈವರು, ಈ ರೋಗವನ್ನು ವಾಸಿ ಮಾಡಬಲ್ಲ. ನನ್ನನ್ನು ನಿರ್ಮಿಸಿದಂತ ರಕ್ಷಕನು, ನನ್ನನ್ನು ರೂಪಿಸಿದಂತ ರಕ್ಷಕನು, ತನ್ನ ಹೋಲಿಕೆಗೆ ಅನುಗುಣವಾಗಿ ನನ್ನನ್ನು ಸೃಷ್ಟಿ ಮಾಡಿದಂತ ಯೇಸು ಕ್ರಿಸ್ತನಿಗೆ ಈ ಶಕ್ತಿ ಉಂಟು ಎಂಬುದಾಗಿ ಆಕೆಯು ತಿಳಿದುಕೊಂಡಳು. ತಿಳಿದುಕೊಂಡು ಆತನನ್ನು ಮುಟ್ಟುವುದಕ್ಕೋಸ್ಕರ ಹೋದಳು. ಮುಟ್ಟಿದ ಕೂಡಲೇ ಆಕೆಯ ಜೀವಿತದಲ್ಲಿ ಆಶೀರ್ವಾದ. ಕ್ರಿಸ್ತನ ಬಗ್ಗೆ ತಿಳಿದಿರುವಂತ ನೀನು ಸುಮ್ಮನಿರಬೇಡ. ಯೇಸು ಕ್ರಿಸ್ತನ ಬಗ್ಗೆ ತಿಳಿದುಕೊಂಡಿರುವಂತ ನೀನು ಸುಮ್ಮನಿರಬೇಡ. ದೇವರ ನಾಮದ ಮಹಿಮೆಗೋಸ್ಕರ ಎದ್ದೇಳು. ನಿನ್ನ ಮಕ್ಕಳು, ನಿನ್ನ ಕುಟುಂಬ ಚೆನ್ನಾಗಿರಬೇಕು ಅಂದ್ರೆ ಈಗಿನ ನಿನ್ನ ಜೀವನ ಚೆನ್ನಾಗಿರಬೇಕು. ಫ್ಯೂಚರ್ ಈಗಿನ ಜೀವನ ನಿರ್ಧರಿಸುತ್ತದೆ. ಈಗ ನೀನು ನಡೆಯುತ್ತಿರುವಂತ ಜೀವನ ನಿನ್ನ ಮಕ್ಕಳ ಫ್ಯೂಚರ್ನ ನಿರ್ಧರಿಸುತ್ತೆ. ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದ ಮುಂದಿನ ದಿನಗಳನ್ನು ಈ ದಿನವೇ ನಿರ್ಧರಿಸುತ್ತೆ. ಈ ದಿನವೇ ನಿನ್ನ ಪ್ರಾರ್ಥನೆಯಲ್ಲಿ ನೀನು ಕೂತುಕೊಂಡು ನಂಬಿಕೆಯಿಂದ ದೇವರ ಶಕ್ತಿಯನ್ನು ಹೊಂದಿಕೋ.
ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ದೇವರು ಎಲ್ಲರ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾನೆ. ಎಲ್ಲರ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾನೆ. ಎಲ್ಲರ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಂತ ದೇವರನ್ನು ನೀನು ದೇವರು ಎಂಬುದಾಗಿ ಅರಿಕೆ ಮಾಡ್ತೀಯ. ನಿನ್ನ ಜೀವಿತದಲ್ಲಿ ಕೂಡ ಆಶೀರ್ವಾದವನ್ನು ಕಾಣ್ತೀಯ ಪ್ರಿಯ ದೇವರ ಮಗುವೇ. ದೇವರ ಶಕ್ತಿ ನಿನ್ನಲ್ಲಿ ಹೊರಡಬೇಕು. ದೇವರ ಆತ್ಮನ ಶಕ್ತಿ, ದೇವರ ಆತ್ಮನ ಪ್ರಸನ್ನತೆ, ದೇವರ ಆತ್ಮನ ಬಲ ನಿನ್ನ ಜೀವಿತದಲ್ಲಿ ಇಳಿಯಬೇಕು. ಅದೇ ದೇವರ ಚಿತ್ತ. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ದೇವರು ಮಾಡಿದಂತ ಕಾರ್ಯ ಏನು ಗೊತ್ತಾ? ನಿನ್ನ ಜೀವನದಲ್ಲಿ ದೇವರು ನಿನ್ನ ಹುಡುಕೊಂಡು ನಿನ್ನ ಮನೆಗೆ ಬಂದಿದ್ದಾರೆ. ಆತನು ಪರಲೋಕವನ್ನು ತ್ಯಜಿಸಿ ನಿನ್ನನ್ನು ಹುಡುಕೊಂಡು ನೀನಿರುವಂತಹ ಸ್ಥಳಕ್ಕೆ ಬಂದಿದ್ದಾರೆ. ಪ್ರಿಯ ದೇವರ ಮಗುವೇ, ದೇವರು ನಮ್ಮ ಮೇಲೆ ತೋರಿಸುವಂತ ಆ ಪ್ರೀತಿಗೆ ನಾವು ಬೆಲೆ ಕಟ್ಟುವವರಾಗಬೇಕು. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಅದ್ಭುತ ಕಾರ್ಯಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತಹ ದೇವರ ಮಕ್ಕಳಾಗಿರಬೇಕು. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ನೋಡಿ, ಆಕೆಯ ಜೀವಿತದಲ್ಲಿ 12 ವರ್ಷಗಳಿಂದ ಕಾಡುತ್ತಿರುವಂತಹ ರೋಗವು ಆತನನ್ನು ಮುಟ್ಟಿದ ಕೂಡಲೇ ಆಕೆಯ ಜೀವಿತದಲ್ಲಿ ಆ ರೋಗವು ಬಿಟ್ಟು ಹೋಗುತ್ತದೆ. ನಿನ್ನ ಜೀವಿತದಲ್ಲಿ ಎಷ್ಟು ವರ್ಷಗಳಿಂದ ನೀನು ಪ್ರಾರ್ಥನೆ ಮಾಡುತ್ತಿರಬಹುದು, ನೀನು ಅದ್ಭುತವನ್ನು ಕಾಣದೇ ಇರಬಹುದು, ಆದರೆ ಈ ದಿನ ಯೇಸು ಕ್ರಿಸ್ತನು ನಿನ್ನನ್ನು ಮುಟ್ಟುವುದಕ್ಕೋಸ್ಕರ ನಿನ್ನ ಮನೆಗೆ, ನೀನಿರುವಂತಹ ಸ್ಥಳಕ್ಕೆ ಬಂದಿದ್ದಾರೆ. ಪ್ರಿಯ ದೇವರ ಮಗುವೇ, ಇದು ನಿನ್ನ ಆಶೀರ್ವಾದ, ಇದು ನಿನ್ನ ಜೀವಿತಕ್ಕೆ ಆಶೀರ್ವಾದ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೋಡಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯ ದೇವರ ಮಗುವೆ, ಈಕೆ ಹಿಂದುಗಡೆಯಿಂದ ಹೋಗಿ ಆತನನ್ನು ಮುಟ್ಟಿದ ಕೂಡಲೇ ಆತನಿಂದ ಶಕ್ತಿ ಹೊರಡಿತು. ಆತನನ್ನು ಅನೇಕ ಜನರು ತಾಕುತ್ತಾ ಇದ್ದರು, ಮುಟ್ತಾ ಇದ್ರು, ನೂಗುತ್ತಾ ಇದ್ರು. ದೇವರ ವಾಕ್ಯದಲ್ಲಿ ನೋಡ್ತೀವಿ ಅವರಿಗೆಲ್ಲ ದೇವರ ಶಕ್ತಿ ಹೊರಡಿಲ್ವಾ? ದೇವರ ವಾಕ್ಯ ಹೇಳುತ್ತೆ ನೋಡಿ, ಕರೆಯಲ್ಪಟ್ಟವರು ಬಹುಮಂದಿ ಆದರೆ ಆಯಲ್ಪಟ್ಟವರು ಸ್ವಲ್ಪ ಮಂದಿ. ಆ ಆಯಲ್ಪಟ್ಟವರಂತ ಸ್ಥಾನದಲ್ಲಿ, ಆ ಲೆಕ್ಕದಲ್ಲಿ ನೀನು ಒಬ್ಬನಾಗು, ಒಬ್ಬಳಾಗು. ದೇವರನ್ನ ನಂಬಿರೋರು ಸುಮಾರು ಜನ ಇರ್ತಾರೆ, ಆದರೆ ದೇವರ ಶಕ್ತಿನ ಹೊಂದಿರೋರು ಅದು ನೀನು ಮಾತ್ರ, ಅದು ದೇವರ ಮಗು. ಈ ದಿನ ಈ ವಾಕ್ಯವನ್ನು ಕೇಳುವಂತ ನಿನ್ನಲ್ಲಿ ದೇವರ ಶಕ್ತಿ ನನಗೆ ಬೇಕು ಎಂಬುದಾಗಿ ನಿನ್ನ ಆಸೆ ನಿನಗೆ ಇದ್ದರೆ, ನೀನು ಮಾಡುತ್ತಿರುವಂತ ಪಾಪದಿಂದ ನಿನಗೆ ಬಿಡುಗಡೆ ಬೇಕು ಎಂಬುದಾಗಿ ನಿನಗೆ ಆಸೆ ಇದ್ದರೆ, ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ದೇವರು ನಿನ್ನನ್ನು ತಾಕುವುದಕ್ಕೆ ಬರ್ತಾ ಇದ್ದಾನೆ. ನಿನ್ನ ರೋಗವನ್ನು ಮುಟ್ಟಿ ವಾಸಿ ಮಾಡುವುದಕ್ಕೋಸ್ಕರ ನಿನ್ನನ್ನು ಹುಡುಕಿಕೊಂಡು ನೀನು ಇರುವಂತ ಸ್ಥಳಕ್ಕೆ ಬರ್ತಾ ಇದ್ದಾನೆ. ಈ ವಾಕ್ಯವನ್ನು ಕೇಳುತ್ತಿರುವಂತ ನೀನು ಯೇಸು ಕ್ರಿಸ್ತನನ್ನು ನಂಬಿಕೆಯಿಂದ ಸ್ವೀಕಾರ ಮಾಡು, ನಂಬಿಕೆಯಿಂದ ಹೊಂದಿಕೋ, ಬಿಡಬೇಡ. ನಿನ್ನ ನಂಬಿಕೆಯನ್ನು ನೀನು ಕಳೆದುಕೊಳ್ಳಬೇಡ. ಅಲ್ಲಿರುವಂತ ಎಷ್ಟೋ ಜನರು ಆತನನ್ನು ತಾಕುತ್ತಿದ್ದರು, ಆತನ ಶಕ್ತಿ ಹೊರಡಲಿಲ್ಲ. ನಂಬಿಕೆಯಿಂದ ಯಾವಾಗ ಈಕೆ ಯೇಸು ಕ್ರಿಸ್ತನ ವಸ್ತ್ರವನ್ನು ಮುಟ್ಟಿದಳೋ ಆತನ ಶಕ್ತಿ ಹೊರಡಿತು. ಸುಮಾರು ವರ್ಷಗಳಿಂದ ನೀನು ಕ್ರಿಸ್ತನನ್ನು ನಂಬಿರಬಹುದು, ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಕಾಣದೇ ಇರಬಹುದು. ಈ ದಿನ ನಂಬಿಕೆಯಿಂದ ಆತನನ್ನು ಮುಟ್ಟು, ನಂಬಿಕೆಯಿಂದ ಓದು ವಾಕ್ಯ, ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆಗೆ ಉತ್ತರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇವತ್ತು ನೀನು ಹೊಂದಿಕೊಳ್ಳುತ್ತೀಯ. ಯೇಸುವಿನ ನಾಮದ ಮಹಿಮೆಗೋಸ್ಕರ ತಂದೆಯಾದ ದೇವರು ಈ ದಿನ ನಿನ್ನ ಜೀವಿತದಲ್ಲಿ ಈ ಕಾರ್ಯನ ಮಾಡ್ತಾರೆ. ದೇವರ ಮಗುವೇ, ಕುಟುಂಬದಲ್ಲಿ ಸಮಸ್ಯೆ ಇದೆಯಾ? ಕಾಯಿಲೆ ಇದೆಯಾ? ರೋಗ ಇದೆಯಾ? ಎಷ್ಟೇ ಕಷ್ಟ ಇರಲಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ, ನಂಬಿಕೆಯಿಂದ ಜೀವನ ಮಾಡೋಣ. ಅಲ್ಲಿ ಅನೇಕ ಜನರಿದ್ದರು, ಅದನ್ನ ಮುಟ್ತಾ ಇದ್ರು, ಅದ್ಭುತವನ್ನು ಕಾಣಲಿಲ್ಲ. ನಿನಗಾದರೂ ಈ ದಿನ ದೇವರ ಕೃಪೆ ದೊರಕಿದೆ, ದೇವರ ದಯೆ ದೊರಕಿದೆ.
ಆದ್ದರಿಂದಲೇ ದೇವರ ವಾಕ್ಯವು ಹುಡುಕಿಕೊಂಡು ನೀನು ಇರುವಂತಹ ಸ್ಥಳಕ್ಕೆ ಬಂದಿದೆ. ನಿನ್ನ ಜೀವಿತವನ್ನು ಬದಲಾಯಿಸಿಕೋ. ಅನೇಕ ವರ್ಷಗಳಿಂದ ಮಾಡುತ್ತಿರುವಂತಹ ಪಾಪವನ್ನು ಬಿಟ್ಟು ಬಿಡು. ದೇವರ ಶಕ್ತಿ ನಿನ್ನಲ್ಲಿ ಇಳಿಯುತ್ತದೆ. ಅನೇಕ ವರ್ಷಗಳಿಂದ ಕುಡಿಕಚಟಕ್ಕೆ ನೀನು ಇದ್ದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇವತ್ತು ಅದರಿಂದ ನಿನಗೆ ಬಿಡುಗಡೆ. ಹೆಂಡತಿಯನ್ನು ಹೊಡೆಯುವುದು, ಮಕ್ಕಳನ್ನು ಹೊಡೆಯುವುದು, ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಇರುವುದು, ಹೆಂಡತಿಯ ಮೇಲೆ ಅಧಿಕಾರ ಚಲಾಯಿಸುವುದು, ತಂದೆ ತಾಯಿಗಳ ಮೇಲೆ ಅಧಿಕಾರ ಚಲಾಯಿಸುವುದು, ತಂದೆ ತಾಯಿಗಳನ್ನು ಪೀಡಿಸುವುದು. ಪ್ರೀತಿಸಲ ರೀತಿಯಲ್ಲಿ ದೇವರ ಮಗುವೇ, ನೀನು ದೇವರ ಶಕ್ತಿಯನ್ನು ಹೊಂದಬೇಕಾದ್ರೆ, ದೇವರ ಶಕ್ತಿ ನಿನ್ನಲ್ಲಿ ಬರಬೇಕಾದ್ರೆ, ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ನೀನು ಕ್ರಿಸ್ತನನ್ನು ಹುಡುಕುವವನಾಗು, ಕ್ರಿಸ್ತನನ್ನು ಮುಟ್ಟುವಂತಹ ದೇವರ ಮನುಷ್ಯನಾಗು. ನಿನ್ನ ಕುಟುಂಬದಲ್ಲಿ ನಿನ್ನನ್ನು ಕಾಡುತ್ತಿರುವಂತಹ ಸಮಸ್ಯೆ, ಅಸಮಾಧಾನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಟ್ಟು ಹೋಗುತ್ತದೆ. ಈ ಆಶೀರ್ವಾದ ನೀನು ಇವತ್ತು ಹೊಂದಿಕೊಳ್ತೀಯ. ದೇವರ ನಾಮದ ಮಹಿಮೆಗೋಸ್ಕರ ದೇವರು ಈ ಕಾರ್ಯನ ನಿನ್ನ ಜೀವನದಲ್ಲಿ ಈ ದಿನ ಪ್ರಾರಂಭ ಮಾಡ್ತಾ ಇದ್ದಾನೆ. ಕುಡಿತಾ ಇದೀಯಾ? ಬಿಟ್ಟು ಬಿಡು. ಸುಳ್ಳು ಹೇಳ್ತಾ ಇದೀಯಾ ಹೆಂಡತಿಗೆ? ಗಂಡನಿಗೆ ಸುಳ್ಳು ಹೇಳ್ತಾ ಇದೀಯಾ? ಮಕ್ಕಳಿಗೆ ಸುಳ್ಳು ಹೇಳ್ತಾ ಇದೀಯಾ? ತಂದೆ ತಾಯಿಗಳಿಗೆ ಸುಳ್ಳು ಹೇಳ್ತಾ ಇದ್ದೀರಾ? ಪ್ರಿಯ ದೇವರ ಮಕ್ಕಳೇ, ದೇವರ ಮಗುವೇ, ನಿನ್ನ ಜನರನ್ನು ನೀವೇ ಮೋಸ ಮಾಡುತ್ತಿದ್ದೀರಾ? ಎಷ್ಟು ವರ್ಷಗಳಿಂದ ತಂದೆ ತಾಯಿಗಳಿಗೆ ಗೊತ್ತಿಲ್ಲದ ಹಾಗೆ ನೀವು ಮಾಡುತ್ತಿರುವಂತಹ ರಹಸ್ಯವಾದ ಕೆಲಸಗಳನ್ನು ದೇವರು ಈ ದಿನ ನೋಡ್ತಾ ಇದ್ದಾನೆ. ಈ ದಿನ ನಿನಗೆ ಬಿಡುಗಡೆಯನ್ನು ಕೊಡುವುದಕ್ಕೋಸ್ಕರ, ನಿನ್ನ ಕುಟುಂಬಕ್ಕೆ ಸಮಾಧಾನವನ್ನು ಕೊಡುವುದಕ್ಕೋಸ್ಕರ, ನಿನ್ನ ಕುಟುಂಬಕ್ಕೆ ಸಂತೋಷವನ್ನು ಕೊಡುವುದಕ್ಕೋಸ್ಕರ ತಂದೆಯಾದ ದೇವರು ಕ್ರಿಸ್ತನಾಗಿ ದೇವರ ವಾಕ್ಯವಾಗಿ ನಿನ್ನನ್ನು ಹುಡುಕಿಕೊಂಡು ನಿನ್ನ ಮನೆಗೆ ಬಂದಿದ್ದಾರೆ. ಪ್ರಿಯ ದೇವರ ಮಗುವೇ, ನಿನ್ನನ್ನು ಮುಟ್ಟಿ ಸ್ವಸ್ಥ ಮಾಡಲು, ನಿನಗೆ ಬಿಡುಗಡೆಯನ್ನು ಕೊಡುವುದಕ್ಕೋಸ್ಕರ, ನಿನ್ನ ಕುಟುಂಬಕ್ಕೆ ಸಮಾಧಾನವನ್ನು ಕೊಡುವುದಕ್ಕೋಸ್ಕರ, ನಿನ್ನ ಬಂಜೆತನವನ್ನು ತೆಗೆದುಹಾಕುವುದಕ್ಕೋಸ್ಕರ, ನಿನ್ನ ಪ್ರಾರ್ಥನೆಯನ್ನು ಕೇಳುವುದಕ್ಕೋಸ್ಕರ ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ದೇವರು ಈ ಕಾರ್ಯನ ಮಾಡೋದಕ್ಕೆ ಬಂದಿರುವುದು. ಯಾರ ಜೀವಿತದಲ್ಲಿ? ನಿನ್ನ ಜೀವಿತದಲ್ಲೇ. ವಾಕ್ಯವನ್ನು ಕೇಳುತ್ತಿರುವಂತಹ ಮಗುವೇ, ದೇವರ ಮಗುವೇ, ಯೇಸು ಕ್ರಿಸ್ತನು ನಿನ್ನನ್ನು ಮುಟ್ಟುವುದಕ್ಕೋಸ್ಕರ ಬರ್ತಾ ಇದ್ದಾನೆ. ಸಂತೋಷದಿಂದ ಸ್ವೀಕಾರ ಮಾಡು. ಯೇಸು ಕ್ರಿಸ್ತನು ನಿನ್ನ ಜೀವಿತವನ್ನು ಬದಲಾಯಿಸಕ್ಕೆ ಬರ್ತಾ ಇದ್ದಾನೆ. ನಂಬಿಕೆಯಿಂದ ಆತನನ್ನು ಮುಟ್ಟು. ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ನಂಬಿಕೆಯಲ್ಲಿ ಬಲ ಹೊಂದು. ನೋಡಿ, ನನಗೆ ಗೊತ್ತಿರುವಂತ ಒಬ್ಬ ವ್ಯಕ್ತಿ ಇದ್ದ. ಆತ ದೇವರ ಸೇವೆ ಮಾಡ್ತಾ ಇದ್ದ, ನನ್ನ ಜೊತೆಯಲ್ಲೇ ಇದ್ದ. ದೇವರ ಸೇವೆ ಮಾಡ್ತಾ 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 ದೇವರು ಆತನ ಜೀವನದಲ್ಲಿ, ಆತನು ಹೋಗಿದ್ದಂಥ ಸ್ಥಳಗಳೆಲ್ಲ ದೇವರು ಆಶೀರ್ವಾದ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆತನ ಸೇವೆ ಬೆಳೀತು. ದೇವರು ಆಶೀರ್ವಾದ ಮಾಡಿದ್ರು ಅವನ್ನ. ದೇವರವನ್ನು ಆಶೀರ್ವಾದ ಮಾಡಿದ್ದು ಅನೇಕ ಜನರು, ಮೋರ್ ದೆನ್ 500 ಮೆಂಬರ್ಸ್, 500 ಜನರಿಗಿಂತ ಹೆಚ್ಚಾಗಿ ಅವನ ಸಭೆಗೆ ಬರ್ತಾ ಇದ್ರು, ಚರ್ಚ್ ಪ್ರಾರಂಭ ಮಾಡಿದ್ರು. ಸ್ವಲ್ಪ ದಿನಗಳ ಆದ್ಮೇಲೆ ದೇವರನ್ನ ಬಿಟ್ರು. ದೇವರನ್ನ ಬಿಟ್ಟು ಸಭೆನೇ, ಚರ್ಚ್ನೇ ದೇವರು ಅನ್ಕೊಂಡ. ಪ್ರೇಯರ್ ಲೈಫ್ನ ಕಳ್ಕೊಂಡ, ನಂಬಿಕೆಯ ಜೀವಿತನ ಕಳ್ಕೊಂಡ, ಪರಿಶುದ್ಧವಾದ ಜೀವಿತನ ಕಳ್ಕೊಂಡ, ಚರ್ಚೆ ದೇವರು ಅನ್ಕೊಂಡ್ಬಿಟ್ಟ. ಚರ್ಚಿಂದ ಬರುವಂತ ಕಾಣಿಕೆನೆ ಹಣನೇ ದೇವರು ಅನ್ಕೊಂಡ್ಬಿಟ್ಟ. ದೇವರಿಗಿಂತ ಹೆಚ್ಚಾಗಿ ಇದನ್ನೇ ಪ್ರೀತಿ ಮಾಡ್ತಾ ಇದ್ದ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಗುವೆ, ಒಂದು ದಿವಸ ಅವನ ಜೀವನದಲ್ಲಿ ಬಂತು. ಅವನಿಗೆ ಬಂದಿರುವಂತ ಕಾಯಿಲೆಯಿಂದ ಅವನನ್ನು ಬಿಡಿಸುವುದಕ್ಕೆ ಯಾವ ಡಾಕ್ಟರ್ ಕೈಯಲ್ಲೂ ಆಗಿಲ್ಲ. ಮರಣದ ಹಾಸಿಗೆಯನ್ನು ಹತ್ತದ. ಆವಾಗ ಅವನ ಜೀವಿತದಲ್ಲಿ ಅವನು ಮಾಡಿರುವಂತಹ ಎಲ್ಲಾ ತಪ್ಪುಗಳಿಗೋಸ್ಕರ ಕಣ್ಣೀರು ಬಿಡೋನಾದ. ಅವನ ಮೊದಲನೆಯ ಸ್ಥಿತಿ ಆಶೀರ್ವಾದವಾಗಿತ್ತು. ಕೊನೆಯ ಸ್ಥಿತಿ ಯಾವ ರೀತಿಯಿಂದ ಇತ್ತು ಅಂದ್ರೆ, ಆ ಕೊಟ್ಟಂತ ದೇವರು ಕೊಟ್ಟಂತ ಆಶೀರ್ವಾದವನ್ನು ದುರುಪಯೋಗ ಪಡಿಸ್ಕೊಂಡ, ಮಿಸ್ಯೂಸ್ ಮಾಡಿಕೊಂಡ. ದೇವರು ನಿನಗೆ ಇವತ್ತು ಜೀವಂತವಾಗಿ ಇಟ್ಟಿದ್ದಾನೆ. ದೇವರು ಕೊಟ್ಟಂತ ಮಹಾ ಆಶೀರ್ವಾದ,
ಆಶೀರ್ವಾದವನ್ನು ನೀನು ದುರುಪಯೋಗ ಪಡಿಸ್ಕೊಂಡ್ರೆ ನಿನ್ನ ಜೀವನದಲ್ಲಿ ನೀನು ನೋಡಬೇಕಾಗಿರುವಂತ ಒಂದು ದಿನ ಬರುತ್ತೆ. ಆ ದಿನದಲ್ಲಿ ನಿನ್ನ ಕಣ್ಣಲ್ಲಿ ಕಣ್ಣೀರೆ, ನಿನ್ನ ಹೃದಯದಲ್ಲಿ ಬರೀ ದುಃಖವೇ ಉಳಿಯುತ್ತದೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ದೇವರು ನಿನಗೆ ಕೊಟ್ಟದ್ದು ಅದು ನಂಬಿಕೆಯ ಆತ್ಮ, ಅದನ್ನು ನೀನು ಕಳೆದುಕೊಳ್ಳಬೇಡ. ಅವನ ಜೀವನದಲ್ಲಿ ಆವತ್ತು ಅವನು ಪಶ್ಚಾತ್ತಾಪ ಪಟ್ಟ, ದೇವರೇ ನನ್ನನ್ನು ಕ್ಷಮಿಸು, ದೇವರೇ ನನ್ನನ್ನು ಕ್ಷಮಿಸು, ನಾನು ನಿನ್ನನ್ನು ಪ್ರೀತಿ ಮಾಡಿದೆ, ಜನರನ್ನ ಪ್ರೀತಿ ಮಾಡಿದೆ, ಲೋಕನ ಪ್ರೀತಿ ಮಾಡಿದೆ, ಹಣನ ಪ್ರೀತಿ ಮಾಡಿದೆ, ನನ್ನ ತಪ್ಪನ್ನ ಕ್ಷಮಿಸು, ಮನ್ನಿಸು ನನ್ನ. ನಾನು ನಿನ್ನ ಮೇಲೆ ಸತ್ರು ಬದುಕಿದ್ರು ನನ್ನ ಪ್ರಾಣ ಇರೋವರೆಗೂ ನಿನಗೋಸ್ಕರನೇ ಜೀವಿಸ್ತೇನೆ ಅಂತ ನಿರ್ಧಾರ ಮಾಡಿಕೊಂಡ. ದೇವರು ಕೊನೆಯಲ್ಲಿ ಅವನ ಜೀವನದಲ್ಲಿ ಅದ್ಭುತ ಮಾಡಿದರು. ದೇವರು ತನ್ನ ಗಾಯವುಳ್ಳ ಹಸ್ತದಿಂದ ಅವನ್ನ ತಾಕಿ ಸ್ವಸ್ಥ ಮಾಡಿದ್ರು, ಆರೋಗ್ಯನ ಕೊಟ್ಟರು. ಮತ್ತೆ ಚಿಗುರುಕೊಂಡ, ಮತ್ತೆ ಚಿಗುರುಕೊಂಡು ಎದ್ದು ಬಂದ, ಸೇವೆಗೋಸ್ಕರ ಹೋದ. ಅವನು ಹೋಗ್ತಾ ಇದ್ರೆ, ಅವನು ಹೋಗಿ ನಿಂತ್ಕೊಂಡ್ರೆ ಸಾಕು, ದೆವ್ವಗಳು ನಡಗ್ತಾವೆ. ಇವಾಗ ನಿನ್ನ ಪರಿಶುದ್ಧವಾದ ಜೀವಿತನ ನೀನು ಕಳೆದುಕೊಂಡಿದ್ರೆ, ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ ತನ್ನ ಶಕ್ತಿಯಿಂದ ನಿನ್ನನ್ನು ತುಂಬಿಸುವವನಾಗಿದ್ದಾನೆ, ಅದ್ಭುತವನ್ನು ಮಾಡುವವನಾಗಿದ್ದಾನೆ. ಈ ಅದ್ಭುತವನ್ನು ನೀನು ಕಾಣುವಂತ ದೇವರ ಮಗು ಆಗು, ಈ ಶಕ್ತಿಯನ್ನು ನೀನು ಹೊಂದಿಕೊಳ್ಳುವಂತ ದೇವರ ಮಕ್ಕಳಾಗಿರಿ. ರಕ್ತ ಕುಸುಮ ರೋಗಿ 12 ವರ್ಷಗಳಿಂದ ಕಾಡ್ತಾ ಇತ್ತು ಆಕೆಯ ಜೀವಿತದಲ್ಲಿ ಆ ರೋಗ. ಒಂದು ದಿನ ಬಂತು, ಆ ರಕ್ತ ಕುಸುಮ ರೋಗ ಮತ್ತೆ ಆಕೆಯನ್ನು ಮುಟ್ಟಲೇ ಇಲ್ಲ, ಆಕೆ ಬದುಕಿರುವ ದಿನದವರೆಗೂ. ಯೇಸು ಸ್ವಾಮಿ ಒಂದು ಸತಿ ತನ್ನ ಶಕ್ತಿನ ನಿನ್ನ ಜೀವನದಲ್ಲಿ ನಿನ್ನ ದೇಹದಲ್ಲಿ ಹರಿಸಿದ್ರೆ, ಬಿಟ್ಟರೆ, ಆ ಶಕ್ತಿನ ನೀನು ಹೊಂದಿಕೊಂಡ್ರೆ ನೀನು ಸಾಯೋವರೆಗೂ ಆ ಶಕ್ತಿ ನಿನ್ನ ಬಿಟ್ಟೋಗಲ್ಲ, ಆಶೀರ್ವಾದ ನಿನ್ನ ಬಿಟ್ಟೋಗಲ್ಲ. ನಿನ್ನ ಪಾಪಕ್ಕೆ ಬಿಡುಗಡೆ, ನಿನ್ನ ಪ್ರಾರ್ಥನಾ ಜೀವಕ್ಕೆ ಪ್ರಾರಂಭ ಈ ದಿನದಿಂದಲೇ. ನಿನ್ನ ನಂಬಿಕೆಗೆ ಉತ್ಸಾಹ ಈ ದಿನದಿಂದಲೇ. ದೇವರ ನಾಮದ ಮಹಿಮೆಗೋಸ್ಕರ ಈ ಕಾರ್ಯವನ್ನು ಪರಿಶುದ್ಧಾತ್ಮನ ದೇವರು ನಿನ್ನ ಜೀವಿತದಲ್ಲಿ ಮಾಡುವನಾಗಲಿ. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೆನ್.
ಪ್ರತಿಯೊಬ್ಬರು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಈ ಪ್ರಾರ್ಥನೆ ವಿಜ್ಞಾಪನೆಯನ್ನು ಜ್ಞಾಪಿಸಿಕೊಳ್ಳಿರಿ. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ತನ್ನ ಭಕ್ತರ ಪ್ರಾರ್ಥನೆಯನ್ನು ಕೇಳಿ ದೇವರು ಉತ್ತರವನ್ನು ಕೊಡುವಾತನಾಗಿದ್ದಾನೆ. ದೇವರ ನಾಮದ ಮಹಿಮೆಗೋಸ್ಕರ ನಮ್ಮ ಜೀವಿತದಲ್ಲಿ ದೇವರು ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ. ಆತನ ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆಯಾಗಿ ಕಾಣಿಕೆ ಕೊಡೋದಕ್ಕೆ ಮನಸ್ಸಿರುವವರು ಈ ಮುಂದೆ ಕಾಣಿಸುತ್ತಿರುವಂತಹ ಅಕೌಂಟ್ ನಂಬರ್ಗೆ ನೀವು ಚೆಕ್ನ ಮುಖಾಂತರವಾಗಲಿ ಡಿಡಿನ ಮುಖಾಂತರವಾಗಲಿ ನಿಮ್ಮ ಕಾಣಿಕೆಗಳನ್ನು ಉದಾರವಾಗಿ ಕೊಡಬೇಕೆಂದು ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ದೇವರಿಗೆ ಉದಾರವಾಗಿ ಕೊಡುವವರ ವಿಷಯದಲ್ಲಿ ದೇವರಿಗೆ ಹೆಚ್ಚಿನದಾದ ಪ್ರೀತಿ ಉಂಟು. ನಿನಗಿರುವುದರಲ್ಲಿ ಶ್ರೇಷ್ಠವಾದದ್ದನ್ನು ನೀನು ಕ್ರಿಸ್ತನ ಹೆಸರಿನಲ್ಲಿ ದೇವರಿಗೆ ದಯಪಾಲಿಸಿಕೊಡು. ದೇವರು ನಿನ್ನ ಕೊಡುವಂತಹ ಕೈಗಳನ್ನು ನೋಡುವಾತನಾಗಿದ್ದಾನೆ. ದೇವರು ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡುತ್ತಾನೆ. ನಿಮ್ಮ ನಿಮ್ಮ ಕಾಣಿಕೆಗಳನ್ನು ನಿಮ್ಮ ನಿಮ್ಮ ಕೈಗಳಲ್ಲಿ ಇಟ್ಟುಕೊಳ್ಳ್ರಿ. ನಿಮ್ಮ ಕಾಣಿಕೆಗೋಸ್ಕರ ನಾನು ಪ್ರಾರ್ಥನೆ ಮಾಡುವವನಾಗಿದ್ದೇನೆ. ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲನಾದ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ನನ್ನ ಸ್ವಾಮಿ. ನಿನ್ನ ಮಹಾಕೃಪೆಯಲ್ಲಿ ನೀನು ನಮಗೆ ಕೊಟ್ಟದರಲ್ಲಿ ಕಂಡ ಅಲ್ಪವನ್ನು ನಿನ್ನ ಕೃಪಾಸನ ಮುಂದೆ ತಂದಿದ್ದೇವೆ. ಈ ಕಾಣಿಕೆಯನ್ನು ನೀನು ಆಶೀರ್ವಾದ ಮಾಡಿ ನಿನ್ನ ರಾಜ್ಯದ ಮಹಿಮೆಗೋಸ್ಕರ, ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ಇದನ್ನು ನೀನು ಉಪಯೋಗಿಸಿಕೋ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಕಾಣಿಕೆಯನ್ನು ನೀನು ನೋಡುತ್ತಿರುವಂತಹ ದೇವರು ಪರಿಶುದ್ಧಾತ್ಮ ದೇವರೇ, ಕೊಡುವಂತ ಹೃದಯವು ನಿನಗೆ ಗೊತ್ತುಂಟು ಸ್ವಾಮಿ. ನಾವು ನಿನ್ನಲ್ಲಿ ಬೇಡುವುದಕ್ಕಿಂತಲೂ, ನಾವು ನಿನ್ನಲ್ಲಿ ಕೇಳುವುದಕ್ಕಿಂತಲೂ, ನಾವು ನಿನಗೆ ಕೊಡುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ನೀನು ನಮ್ಮ ಜೀವಿತದಲ್ಲಿ ದಯಪಾಲಿಸಿಕೊಡು. ಯಾವ ಮೇಲಿಗೂ ಕಡಿಮೆ ಆಗದ ಹಾಗೆ, ನಿನ್ನ ಕೃಪೆ ನಿನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ನಡೆಸು ಸ್ವಾಮಿ. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದೇಶದಲ್ಲಿರುವಂತಹ ಅನೇಕ ಜನರನ್ನು ಕರ್ತನೆ, ಕೊರೋನಾ ಎಂಬ ರೋಗದಿಂದ ನರಳುತ್ತಿರುವಂತಹ ಎಲ್ಲ ಜನರನ್ನು ಸ್ವಾಮಿ ನಿನ್ನ ಗಾಯ ಉಲ್ಲಾಸದಿಂದ ತಾಕು. ಸಂಪೂರ್ಣವಾದ ಆರೋಗ್ಯವನ್ನು ಕೊಟ್ಟು ಜೀವಂತವಾಗಿ ನೀನು ನಡೆಸು ಸ್ವಾಮಿ. ಯಾವ ಅಪಾಯವೂ ಬರದ ಹಾಗೆ ನಿನ್ನ ಕೃಪೆ ನಿನ್ನ ಕಟಾಕ್ಷ ಅವರ ಮೇಲೆ ಇರಲಿ. ಶೀಘ್ರವಾಗಿಯೇ ನಿನ್ನ ನಾಮದ ಮಹಿಮೆಯಲ್ಲಿರುವಂತ ಕನಿಕರವು ದೇಶದಲ್ಲಿರುವಂತ ಪ್ರಪಂಚದಲ್ಲಿರುವಂತ ಎಲ್ಲ ಜನರು ಹೊಂದಿಕೊಂಡು ಜೀವಂತವಾಗಿ ಇರುವ ಹಾಗೆ ನೀನು ಕೃಪೆ ಮಾಡು. ನಿನ್ನ ಕನಿಕರವೇ ನಮ್ಮನ್ನು ಉಳಿಸುತ್ತದೆ, ನಿನ್ನ ಕನಿಕರವೇ ನಮ್ಮನ್ನು ನಡೆಸುತ್ತದೆ. ಪರಿಶುದ್ಧಾತ್ಮನ ದೇವರೇ, ನಿನ್ನ ಮಹಾಕೃಪೆಯಲ್ಲಿ ಕನಿಕರಿಸಿ ದಯೆ ತೋರಿಸಿ ನಡೆಸಬೇಕೆಂದು
ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ ನನ್ನ ಜೀವವುಳ್ಳ ಪರಲೋಕದ ತಂದೆಯೇ ಆಮೆನ್. ಕಲಿಸಿಕೊಟ್ಟಂತ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯಾಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ಸಂತೋಷ, ವಿಶೇಷವಾಗಿ ನಿನ್ನ ಆರೋಗ್ಯ ಈಗಲೂ ನಿತ್ಯ ನಿರಂತರವೂ ನಮ್ಮೆಲ್ಲರ ಸಂಗಡಲು ನೆಲೆ ಇರಲಿ. ಆಮೆನ್.